ಹೊಲಿಗೆ ಕಲಿಗೆ ಸ್ವಾಗತ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ರೀತಿ ಚಿಕ್ಕ ಟಾಪನ್ನು, ಅಳತೆ ಕಮ್ಮಿ ಇರೋ ಟಾಪನ್ನು ಉದ್ದ ಹೇಗೆ ಮಾಡ್ಕೊಳ್ಬಹುದು ಅನ್ನೋ ಒಂದು ಐಡಿಯಾನ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಈ ರೀತಿ ಒಂದು ಬಟ್ಟೆ ತೊಗೊಂಡು ಬಂದಿದ್ದೀನಿ, ಲೇಸ್ ಬಟ್ಟೆ ಥರ. ಇದು ನಾನು ಶ್ರೀರಾಮಪುರಮಲ್ಲಿ ತೊಗೊಂಡಿದ್ದು. ಇದು ನಿಮಗೆ ಮೀಟರ್ ಲೆಕ್ಕದಲ್ಲೂ ಸಿಗುತ್ತೆ, ಅಥವಾ ಬಿಡಿ ಬಿಡಿಯಾಗಿ ಒಂದು 2 ಅಥವಾ 3 ಇಂಚಿನ ಅಗ್ಲದ ಲೇಸ್ ಪಟ್ಟಿಗಳು ಸಹ ಸಿಗುತ್ತೆ, ಅಥವಾ ಈ ರೀತಿ ಮೀಟ್ರಲ್ಲಿ ಬಟ್ಟೆ ಕೂಡ ಸಿಗುತ್ತೆ. ನನಗೆ ಇದನ್ನು ಏನು ಮಾಡ್ತೀನಿ ಅಂದರೆ, ಈ ಟಾಪ್ ನಾನು ಏನು ನಿಮಗೆ ತೋರಿಸಿದೆ, ಇದು ತುಂಬ ಚಿಕ್ಕದಿದೆ ನನಗೆ, ಹಾಗಾಗಿ ನನಗೆ ಇದೊಂಚೂರು ಎಕ್ಸ್ಟೆನ್ಷನ್ ಉದ್ದ ಬೇಕು. ಅದಕ್ಕೆ ನಾನು ಈಗ ಇದು ಒಟ್ಟು ಟಾಪಿನ ಉದ್ದ ಬಂದು 28 ಇಂಚ್ ಇದೆ. ನನಗಿದೊಂದು 36 ಇಂಚ್ವರೆಗೂ ಬೇಕು, 7 ಇಂಚಿನಷ್ಟು ಉದ್ದ, ಮತ್ತು ಆ ಕಡೆ ಈ ಕಡೆ ಹೊಲಿಗೆಗೆ 1 ಇಂಚು. ಸೊ ಒಟ್ಟು 8 ಇಂಚಿಗೆ ನಾನೊಂದು ಪೀಸನ್ನು ಇದರಲ್ಲಿ ರೆಡಿ ಮಾಡ್ಕೋತೀನಿ. ಉದ್ದ 8 ಇಂಚು, ಅಗಲ ಬಂದು ಈ ಕೆಳಗಡೆ ಅಗಲ ಎಷ್ಟಿರುತ್ತೆ ಅಷ್ಟು ತೊಗೋಬೇಕಾಗತ್ತೆ. ಇದು 23.5 ಇಂಚ್ ಇದೆ, 23.5 ಇದೆ. ಹೊಲಿಗೆಗೋಸ್ಕರ ಇನ್ನು 1 ಇಂಚು. ಈಗ ನಾನು ಈ ರೀತಿ ಫ್ಯಾಬ್ರಿಕ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲಿ 2 ಪೀಸು, ಮುಂಭಾಗಕ್ಕೊಂದು ಹಿಂಭಾಗಕ್ಕೊಂದು ಅಂತ. ಇದರ ಉದ್ದ ಬಂದು ನಾನು 10.5 ಇಂಚ್ ತೊಗೊಂಡಿದ್ದೀನಿ, 1 ಇಂಚ್ ಹೊಲಿಗೆಗೆ ಹೋಗುತ್ತೆ, 9.5 ಇಂಚು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ತೊಗೋಬೋದು. ಮತ್ತು ಅಗಲ ಬಂದು 25 ಇಂಚಷ್ಟು ತೊಗೊಂಡಿದ್ದೀನಿ. ಈಗ ಬಟ್ಟೆಯ ಮೇಲ್ಭಾಗ ಮತ್ತು ಪೀಸಿನ ಮೇಲ್ಭಾಗ, ನೆಟ್ ಬಟ್ಟೆ ಎರಡನ್ನು ಸೇರಿಸಿ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಹಾಕಬೇಕು. ಆ ಕಡೆ ಈ ಕಡೆ ಎರಡೂ ಕಡೆ ಹೊಲಿಗೆಗೆ ಅಂತ 1/2 ಇಂಚಷ್ಟು ಬಟ್ಟೆ ಬಿಟ್ಟು ಈ ರೀತಿ ಒಂದು ಟಾಪ್ ಸ್ಟಿಚ್ಚನ್ನು ಕೊಡಿ. ರೈಟ್ ಸೈಡ್ ಆಫ್ ದ ಫ್ಯಾಬ್ರಿಕ್ ಮತ್ತು ರೈಟ್ ಸೈಡ್ ಆಫ್ ದ ಎಕ್ಸ್ಟೆನ್ಷನ್ ಫ್ಯಾಬ್ರಿಕ್ ಎರಡನ್ನು ಸೇರಿಸಿ ಹೀಗೆ ಹೊಲಿಬೇಕು. ಪೂರ್ತಿ ಒಂದು ಟಾಪ್ ಸ್ಟಿಚ್ ಹೊಲಿಗೆ ಹಾಕಿ ಆ ಕಡೆ ಈ ಕಡೆ ಬಟ್ಟೆ ಉಳಿಯುತ್ತೆ ನಿಮಗೆ. ಈಗ ಇದು ಹೊಲ್ದಾಗಿದೆ ಇಲ್ಲಿ. ಈಗ ಈ ಒಳಭಾಗದಲ್ಲಿ ಈ ರೀತಿ ಮಡಚ್ಕೊಂಡು ಹೀಗೆ ಟಾಪ್ಗೆ ಕರೆಕ್ಟಾಗಿ ಸೈಡ್ಸು ಹೊಲ್ಕೋಬೇಕಾಗತ್ತೆ. ಈ ರೀತಿ ಮಡಚ್ಕೊಂಡು ಈಗ ಒಂದು ಹೊಲಿಗೆ ಹಾಕ್ತಾ ಇದ್ದೀನಿ. ನಿಮಗೆ ಶ್ರೀರಾಮಪುರಂ ಅಡ್ರೆಸ್ ಬೇಕು ಅಂದರೆ ನಾನು ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಮೇಲೆ ಐ ಬಟನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಅದನ್ನೊಮ್ಮೆ ನೋಡಿ. ಈಗ ನಾನು ಇದೇ ರೀತಿ ಕೆಳಗಡೆ ಅಂಚಿನಲ್ಲಿ ಹೊಲಿಗೆ ಹಾಕ್ತಾ ಇದ್ದೀನಿ ಮಡಚಿ. ಈ ರೀತಿ ಪೂರ್ತಿ ಮಡಚ್ಕೊಂಡು ಹೊಲಿದು ಇದೇ ಸೇಮ್ ಇದೇ ರೀತಿ ಹಿಂಭಾಗದ ಪೀಸನ್ನು ಸಹ ಅಟ್ಯಾಚ್ ಮಾಡಿ ಕೊನೆಯಲ್ಲಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಈಗ ನಾನು ಪೂರ್ತಿ ಹೊಲ್ದಾಗಿದೆ, ಈಗ ಟಾಪ್ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಕೊನೆಯದಾಗಿ ನಿಮಗಿದು ಈ ರೀತಿ ಕಾಣುತ್ತೆ, ತುಂಬ ಟ್ರೆಂಡಿ ಮತ್ತು ಫ್ಯಾಷನಬಲ್, ಜೊತೆಗೆ ನಿಮಗೆ ಬೇಕಾಗಿರುವಷ್ಟು ಉದ್ದ ಸಹ ಬರುತ್ತೆ ಈ ರೀತಿ.